ಇವತ್ತ ನಾನು ಸಣ್ಣ ಹುಡುಗನಿಂದಲೂ ನಾನು ಪಿಯಿಂದಲೇ ಮಾಡ್ತಾ ಇರೋದು ಬಿಜೆಪಿಗೆ ಮಾಡ್ತಾ ಇರೋದು ತಾತ ಒಬ್ರು ಅವ್ರು ಯಾವಾಗಲೂ ಹೇಳೋರು ನೀವು ಏನೇ ಮಾಡಿದ್ರಿ ಫಸ್ಟ್ ಹೋಗಿ ಹಸ್ತಕ್ಕೆ ಓಟ್ ಹಾಕಿ ಬನ್ನಿ ಅಂತ ನಾವು ಅವ್ರನ್ನೇ ಅಪ್ ಮಾಡ್ತಿದೀವಿ ಸರ್ ಮೋದಿ ಯಾರು ಕೋತಿ ತಮ್ಮ ಗೆಲ್ಲಿಸಿ ಬಿಡ್ಬೇಕಾ ರಾಮಂದ್ರ ಕಟ್ಟೋದು ಮುಖ್ಯ ಅಲ್ಲ ಸರ್ ಯಾವುದು ಡ್ಯಾಮ್ ಕಟ್ಟಿದಾರೆ ಅದನ್ನ ಹೇಳಿ ಸರ್ ರಾಮಂದ್ರನ ದೇವಸ್ಥಾನನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರು ಕಟ್ಬೋದು ಜನಕ್ಕೆ ಅನುಕೂಲ ಆಗೋಂಥದ್ದು ಯಾವ್ದಾರು ಒಂದು ಡ್ಯಾಮ್ ಕಟ್ಟಿದಾರಾ ಮೋದಿ ನೋಡಿ ಸೋಮಣ್ಣ ಕೊಟ್ಟು ಮೋದಿ ಇದ್ದರೆ ದೇಶ ಉಳಿಯುತ್ತೆ ಮೋದಿ ಇಲ್ಲಾದರೂ ದೇಶ ಉಳಿಯಿತು ತುಮಕೂರು ಲೋಕಸಭೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಏನಪ್ಪ ಅಂತಂದರೆ ಎಂ ಪಿ ಎಲೆಕ್ಷನ್ನಲ್ಲಿ ಮುದ್ದನಮೇಗೌಡರು ಒಂದು ಕಡೆ ನಾನು ಬರ್ತೀನಿ ಅಂತ ಓಡಾಡ್ತಾ ಇದ್ದರೆ ತುಂಬ ಮತ್ತೊಂದು ಕಡೆ ಸೋಮಣ್ಣ ಅವರು ನಾನೇ ಗೆಲ್ತೀನಿ ಅಂತ ಓಡಾಡ್ತಾ ಇದ್ದಾರೆ ಈ ಕುರಿತಂತೆ ಟಿಪಟೂರಿನ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ತರಕಾರಿ ಗಂಗಾಧರ್ ಅಂತ ಸರ್ ಇವಾಗ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತಿರೋ ಬಿಜೆಪಿಗೆ ಬೆಂಬಲ ನೀಡದಿರೋ ಹಾಂ ಸರ್ ಬಿಜೆಪಿ ಬೆಂಬಲ ನೀಡ್ತೀವಿ ಬಿಜೆಪಿಗೆ ಯಾಕೆ ಬೆಂಬಲ ನೀಡಬೇಕು ಅಂದ್ಕೊಂಡು ಸರ್ ನರೇಂದ್ರ ಮೋದಿಯವರನ್ನ ನೋಡಿ ನಾವು ಬಿ ಜೆ ಪಿ ಬೆಂಬಲ ನೀಡ್ತೀವಿ ಅಂದರೆ ಈಗ ನರೇಂದ್ರ ಮೋದಿಯವರು ದೇಶಕ್ಕಾಗಿ ಅಥವಾ ನಮ್ಮ ಈ ತುಮಕೂರಿಗಾಗಿ ಏನು ಮಾಡಿದ್ದಾರೆ ಅಂತ ಸರ್ ಮೊದಲನೇದಾಗಿ ದೇಶಕ್ಕೆ ಮಾಡಿದ್ದಾರೆ ದೇಶದ ಅಭಿವೃದ್ಧಿ ಬಗ್ಗೆ ಭಾಳ ಚಿಂತನೆ ಇಟ್ಟು ಸುಮಾರು ಫ್ಯೂಚರ್ಲಿ ಅಂದರೆ ಈಗ ಈಗೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ ನನ್ನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನೆಕ್ಸ್ಟ್ ಟಾರ್ಗೆಟ್ ಅಲ್ಲ ನನ್ನ ಚುನಾವಣೆ ಇದು ನೆಕ್ಸ್ಟ್ ಎರಡು ಸಾವಿರದ ನಲವತ್ತ ಏಳಕ್ಕೆ ಅಂದರೆ ಅವ್ರ ಕಾನ್ಸೆಪ್ಟು ಮುಂದಿನ ಫ್ಯೂಚರು ಅಂದರೆ ಮುಂದಿನ ಭವಿಷ್ಯ ಮಕ್ಕಳ ಭವಿಷ್ಯ ನೋಡಿಕೊಂಡು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಫ್ಯೂಚರಿಗೆ ಏನೇನು ಬೇಕೋ ಯಾವ್ಯಾವ ಮೂಲಭೂತ ಸೌಕರ್ಯಗಳು ಬೇಕೋ ಅದ್ರ ಬಗ್ಗೆ ಚಿಂತನೆ ಮಾಡತಕ್ಕಂಥ ಏಕೈಕ ವ್ಯಕ್ತಿ ದೇಶದಲ್ಲಿ ಅಂದರೆ ನರೇಂದ್ರ ಮೋದಿಯವರು ಹಾಗಾಗಿ ನಾವು ಅವ್ರನ್ನ ಮೊಟ್ಟ ಮೊದಲಿಗೆ ಅವ್ರ ಮಕ್ಕ ನೋಡಿ ಅವ್ರಿಗೋಸ್ಕರ ನಾವು ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸಿ ಅವ್ರು ಓಟ್ ಹಾಕ್ತೀವಿ ಎರಡನೇದು ತುಮಕೂರು ಅಭಿವೃದ್ಧಿಗೆ ತುಮಕೂರು ಅಭಿವೃದ್ಧಿಗೆ ತುಂಬ ಶ್ರಮಿಸಿದ್ದಾರೆ ಸ್ಮಾರ ಸ್ಮಾರ್ಟ್ ಸಿಟಿಗೆ ತುಂಬ ದುಡ್ಡು ಕೊಟ್ಟಿದ್ದಾರೆ ಇವತ್ತು ಜಲಜೀವನ್ ಇರ್ಬೋದು ಇವತ್ತು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ತಂದಿದ್ದಾರೆ ನೀವು ನೋಡಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಇದಿದ್ದು ದೇಶದಲ್ಲಿ ಎಷ್ಟು ಹಲ್ಲೋಲ ಕಲ್ಲರು ಸೃಷ್ಟಿಯಾಗಿತ್ತು ಅದನ್ನು ಊಹೆ ಮಾಡ್ಕೊಳಕ್ಕೂ ಸಹ ಆಗ್ತಿರ್ಲಿಲ್ಲ ಅಂಥದ್ದನ್ನು ಇವತ್ತು ಎಂಥ ವಾತಾವರಣ ತಂದಿದಂದರೆ ಇವತ್ತು ಸೈಲೆಂಟ್ ಏರಿಯಾ ಮಾಡಿದ್ದಾರೆ ಅಂದರೆ ಜನಗಳು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅರ್ಧ ರಾತ್ರಿಲಿ ಸಹ ಒಂದು ಹೆಣ್ಮಗು ಓಡಾಡಿ ಸ್ವತಂತ್ರ ಬಂತು ಅನ್ನೋ ಕಾನ್ಸೆಪ್ಟ್ ಇತ್ತಲ್ಲ ಆ ಲೆಕ್ಕಾಚಾರಕ್ಕೆ ಇವತ್ತು ಜನ ಭಯ ಬಿಟ್ಟು ಬಹಳ ಏನು ಒಂದು ಧೈರ್ಯದಿಂದ ಓಡತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಯಿತು ಇವತ್ತು ನೀವು ನೋಡಿರ್ಬೋದು ಇವತ್ತು ಹೆಣ್ಣು ಮಕ್ಕಳಿಗೆ ಇವತ್ತು ಫಿಫ್ಟಿ ಪರ್ಸೆಂಟ್ ಎಲ್ಲರದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಸಹ ಅವಕಾಶ ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಹೆಣ್ಣುಮಕ್ಕಳು ಸಹ ಪ್ರತಿ ಕ್ಷೇತ್ರದಲ್ಲೂ ಅವಕಾಶ ಅಂತ ಹೇಳಿದ್ದಾರೆ ಇವತ್ತು ನಮ್ಮ ನೋಡ್ಬೋದು ಈ ದೇಶದಲ್ಲಿ ಅಲ್ಪಸಂಖ್ಯಾತಿದ್ದಾರೆ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳಿಗೆ ಪಾಪ ಬಹಳ ನೋವಿನ ಅಂದರೆ ತಲಾಖ್ ತಲಾಖನ್ನು ತೊಗಲಿಸಿದ್ರು ತೊಲಗಿಸಿ ತಲಾಖ್ ಅನ್ನೋದನ್ನು ರದ್ದುಗೊಳಿಸಿ ಇವತ್ತು ಆ ಮಕ್ಕಳಿಗೂ ಸಹ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ವತಂತ್ರ ಭಾರತ ದೇಶಕ್ಕೆ ಬಂತು ತಲಾಖ್ ಅನ್ನೋ ಪದದಿಂದ ನರೇಂದ್ರ ಮೋದಿಯವರು ಹೆಣ್ಣು ಮಕ್ಕಳು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಕೊಟ್ಟರು ಇದು ದೇಶದಲ್ಲಿ ಇತಿಹಾಸದ ಸುವರ್ಣಾಕ್ಷರ ಬರೆದಂತಹ ಒಂದು ಸಂದರ್ಭಗಳು ಇವೆಲ್ಲ ಅವುಹೇ ಮಾಡಿದ್ರೆ ಇದು ಗಂಗಾಜಲ್ ಪ್ರತಿ ಮನೆಗೂ ಸಹ ಮನೆ ಮನೆಗೂ ಸಹ ನೀರಿನ ವ್ಯವಸ್ಥೆಗಳು ಸಮುದ್ರಗಳ ಮಿಲ ನದಿಗಳ ಮಿಲನಗಳು ಅದನ್ನು ಮಾಡಿ ಅದಿರ್ತಂಥ ಕೊಳೆಗಳನ್ನ ತೋರಿಸೋಕಂಥದ್ದು ನಮ್ಮ ಒಂದು ಪವಿತ್ರವಾದ ಗ್ರಂಥ ಯಾವುದು ರಾಮಾಯಣ ರಾಮಾಯಣದ ಒಂದು ಶ್ರೀರಾಮಚಂದ್ರನ ಪ್ರಭುವಿನ ಒಂದು ಅಮೃತ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಇವತ್ತು ಇಡೀ ಜಗತ್ತಿಗೆ ಒಂದು ದೇವಾಲಯ ದೊಡ್ಡ ದೇವಾಲಯ ಇದೆ ನಾವೆಲ್ಲರೂ ಆರಾಧಿಸತಕ್ಕಂಥ ಪ್ರೀತಿಸತಕ್ಕಂಥ ಒಂದು ಒಂದು ಅಯೋಧ್ಯೆನ ನಿರ್ಮಾಣ ಮಾಡಿಕೊಟ್ರು ಇದಲ್ಲದಲ್ಲೇ ಭೇಟಿ ಬಚಾವೋ ಭೇಟಿ ಪಡಾವೋ ಹೆಣ್ಣುಮಕ್ಕಳು ಓದಬೇಕು ಅವನ್ನ ಬೆಳೆಸಬೇಕು ಅವನ್ನ ರಕ್ಷಿಸ್ಬೇಕು ಇವತ್ತು ಸನ್ ಸುರಕ್ಷೆ ಅದು ನಿಮ್ಗೆ ಗೊತ್ತಿರ್ಬೋದು ಅದು ಎರಡು ಸ್ಕೀಮ್ ಕೊಟ್ಟರು ಹನ್ನೆರಡು ರೂಪಾಯಿಗೆ ಒಂದು ಸ್ಕೀಮ್ ಕೊಟ್ಟರು ಅದು ಜೀವನ್ ಸುರಕ್ಷಾ ಜೀವನ್ ರಕ್ಷಾ ಮುನ್ನೂರ ಮೂವತ್ತು ರೂಪಾಯಿ ಇವೆಲ್ಲ ಎಂಥ ಕಾನ್ಸೆಪ್ಟು ಸರ್ ಒಬ್ಬ ಬಡವನಿಗೂ ಸಹ ಕಟ್ಟ ಕಡೆಯ ಮನುಷ್ಯನೂ ತಲುಪತಕ್ಕಂಥ ಒಂದು ಯೋಜನೆಗಳು ಈ ಕಾನ್ಸೆಪ್ಟು ಈ ಆಲೋಚನೆ ಈ ದೇಶದಲ್ಲಿ ಎಷ್ಟೋ ಜನ ಪ್ರಧಾನಿಗಳಾಗಿದ್ದಾರೆ ಎಲ್ಲರೂ ಕೆಟ್ಟರು ಅಂತ ಹೇಳಲ್ಲ ಅದರಲ್ಲಿ ಇವರು ವಿಭಿನ್ನವಾಗಿ ಅತ್ಯುತ್ತಮವಾದ ಒಂದು ಈ ಪ್ರಧಾನಿ ಕ್ಷೇತ್ರದಲ್ಲಿ ಅವರು ಆ ತನ್ನ ಸ್ಥಾನಮಾನ ಉಳಿಸ್ಕೊಂಡು ಬಡವರಿಗೆ ಯಾವ್ಯಾವ ರೀತಿ ಸೌಕರ್ಯಗಳು ಸಿಗಬೇಕೋ ಇವತ್ತು ಮನೆಗಳು ಲಕ್ಷಾಂತರ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಬಡವರಿಗೆ ಇಂಥೆಲ್ಲ ಆಲೋಚನೆ ಒಬ್ಬ ವ್ಯಕ್ತಿ ಈ ದೇಶನ ರಕ್ಷಣೆ ಮಾಡ್ತಾನೆ ಈ ದೇಶದಲ್ಲಿ ಎಷ್ಟೋ ಜನ ಇವತ್ತು ನಾವು ಭೂಸೇನೆ ಭೂಸೇನೆಗಳ ಆರ್ಮಿಗಳನ್ನ ಕೇಳ್ತೀವಿ ಅವ್ರು ಹೇಳ್ತಾರೆ ನಮಗೆ ಇವತ್ತಿನ ಒಂದು ವಾತಾವರಣದಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಇಂಥ ಸ್ವಾತಂತ್ರ್ಯ ನಮಗೆ ಹಿಂದೆ ಯಾವತ್ತು ಸುಮಾರು ಇಪ್ಪತ್ತು ಮೂವತ್ತು ವರ್ಷದ ಸಿಕ್ಕಿದ್ರೆ ಈ ದೇಶ ನಾವು ಇನ್ನೂ ಎಲ್ಲೋ ಹೋಗ್ತಿದ್ವಿ ಆ ರೀತಿಯ ರಕ್ಷಣೆ ಯಾರೂ ಕೊಡಲಿಲ್ಲ ಅಂತ ಹೇಳಿದ್ರು ಇವೆಲ್ಲ ಭಾಳ ಇಷ್ಟಪಡ್ತಕ್ಕಂಥ ವಿಚಾರಗಳು ಇವೆಲ್ಲ ನೋಡ್ತಾ ಹೋದರೆ ದೇಶ ಈ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಜನಕ್ಕೂ ಸಹ ರಕ್ಷಕನಾಗಿ ಸೇವಕನಾಗಿ ಸೇವೆ ಮಾಡ್ತಿರಲ್ಲ ಈ ಪುಣ್ಯಾತಮಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ನಂದು ಮೋದಿಯವ್ರಿಗೆ ನಾವು ಒಂದು ಓಟ್ ಹಾಕ್ತೀವಿ ಓಟ್ ಹಾಕಿಸ್ತೀವಿ ಅಂದರೆ ಈಗ ಕಾಂಗ್ರೆಸ್ನವರು ರಾಮ ಮಂದಿರ ನಿರ್ಮಾಣ ಮಾಡಿರೋದಾಗಲಿ ತ್ರೀ ಸೆವೆಂಟಿ ಆರ್ಟಿಕಲ್ನ ರದ್ದು ಮಾಡಿರೋದಾಗಲಿ ಇದೆಲ್ಲ ರಾಜಕೀಯ ಉದ್ದೇಶದಿಂದ ಮೋದಿಯವರು ಮಾಡಿರೋದು ಅಂತ ಆರೋಪಗಳನ್ನ ಕೇಳ್ತಾ ಇದ್ದಾರೆ ಇದೀಗ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಹತ್ತಾರು ಜನ ಕಲ್ಲು ಕಲ್ಲುಡಿದ್ದಾರೆ ಹತ್ತಾರು ಜನ ತಮ್ಮ ವರ್ಚಸ್ಸಿಗೆ ಏನಾದರೂ ಒಂದು ಬೆನಿಫಿಟ್ ಆಗೋಂಥ ರೀತಿ ಮಾತಾಡಿ ಮಾತಾಡ್ತಾರೆ ಇವತ್ತು ಇಡೀ ಈ ಜಗತ್ತೇ ಮಾತಾಡ್ತಿದೆ ಭಾರತ ದೇಶ ಒಂದೇ ಮಾತಾಡ್ತಿಲ್ಲ ನೀವು ಹೇಳಿದ್ರಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ನೀವು ಎಕ್ಸ್ಪ್ಲೇನ್ ಕಾಂಗ್ರೆಸ್ ಅವರು ರಾಜಕಾರಣಕ್ಕೋಸ್ಕರ ಅಂತಂದ್ರೆ ಯಾಕೆ ಇವರು ಮಾಡಲಿಲ್ಲ ಯಾಕೆ ಇವರು ಅಲ್ಪಸಂಖ್ಯಾತರು ನ್ಯಾಯ ನ್ಯಾಯ ಅಲ್ಲಿ ಆ ಒಂದು ಕ್ಷೇತ್ರ ಡೆಲ್ಲಿ ಈ ನಮ್ಮ ದೇಶದ ಕಳಸಾದ ಸ್ಥಾನನ ಇಷ್ಟು ವರ್ಷ ಯಾಕೆ ಆ ರೀತಿ ಇಟ್ಟಿದ್ರು ಆ ರೀತಿ ಯಾಕೆ ಇಟ್ಟಿದ್ದರು ಇಡೀ ಜಗತ್ತೇ ಹೊರಡುತ್ತೆ ಇವತ್ತು ಏನೋ ಹೊಗಳುತ್ತೆ ಎಂಥ ಪ್ರದೇಶನ ಯಾವ ರೀತಿ ಸುಂದರವಾದ ಪ್ರದೇಶವನ್ನು ನಿರ್ಮಾಣ ಮಾಡಿದ್ರು ಜನ ಇವತ್ತು ಎಷ್ಟು ನೆಮ್ಮದಿಯ ವಾತಾವರಣದಲ್ಲಿ ಜೀವನ ಮಾಡ್ತಿದ್ದಾರೆ ಇದಕ್ಕೆ ಕಣ್ಮುಂದೆ ಉದಾಹರಣೆ ಆ ಜಾಗಕ್ಕೆ ಸಲ ಜಮ್ಮು ಕಾಶ್ಮೀರಕ್ಕೆ ಹೋದೆ ಗೊತ್ತಾಗುತ್ತೆ ಆ ವಾತಾವರಣ ನೋಡಿ ನಾವು ಹೇಳ್ಬೋದು ಇದು ಅವ್ರವ್ರ ಮಾತಿಗೆ ಅವ್ರು ಹೇಳ್ಕಂತಾರೆ ನಾನು ಕಾಂಗ್ರೆಸ್ನ ವಿರೋಧಿಸ್ತಿಲ್ಲ ಬಟ್ ಅವ್ರು ಕೆಲಸ ಮಾಡಬೇಕಾಗಿತ್ತು ಅವ್ರಿಗೆ ಅವಕಾಶ ಕೊಟ್ಟಿದ್ವಿ ಅವ್ರು ಎಷ್ಟು ಮಟ್ಟಕ್ಕೆ ಕೆಲಸ ಮಾಡಿದ್ರು ಬಿಟ್ಟು ಗೊತ್ತಿಲ್ಲ ಬಟ್ ದೇಶದ ಜನತೆ ಇವತ್ತು ಹತ್ತು ವರ್ಷ ಒಂಬತ್ತು ವರ್ಷಗಳ ತುಂಬಿ ಹತ್ತು ವರ್ಷಕ್ಕೆ ಕಾಲಿಟ್ಟಂಥ ಭಾಜ ಯಾರು ನರೇಂದ್ರ ಮೋದಿಯ ಸರ್ಕಾರಕ್ಕೆ ಒಂದು ಇದು ಕೊಟ್ಟರು ಏನು ಕೊಟ್ಟರು ಸಹಕಾರ ಕೊಟ್ಟರು ಅದನ್ನು ಉಳಿಸ್ಕೊಂಡ್ರು ಅವರು ನೀವು ನೋಡಿರ್ಬೋದು ಅಜಾತ ಕ್ಷೇತ್ರ ಅಂತ ಯಾರು ಈ ಇಂಡಿಯಾದಲ್ಲಿ ಅಜಾತ ಕ್ಷೇತ್ರ ಅಂತ ಹೆಸರು ಪಡೆದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಹೆಸರು ತಂಡರು ಆ ಹೆಸರು ಇವತ್ತು ಇವರು ನಮ್ಮ ಮಸಿ ಬೆಳೆಕೋಸ್ಕರ ಈ ದುರ್ದೇಶದಿಂದ ಹಿಡ್ಕೊಂಡು ಅವರು ಆ ಕೆಲಸ ಈ ಕೆಲಸ ಬೇಕಾ ಮಾಡ್ತಾವ್ರೆ ಸುಮ್ಮ ಸುಮ್ಮನೆ ಜನಗಳು ಓಟಕ್ಕೋಸ್ಕರ ಹಿಂದೂಗಳ್ನ ಮುಸ್ಲಿಮ್ನ ಪರಿವರ್ತನೆ ಮಾಡೋಕೋಸ್ಕರ ಮಾಡ್ತಾವ್ರೆ ದಟ್ ಇಸ್ ನಾಟ್ ಗುಡ್ ಅವೆಲ್ಲ ಸುಮ್ಮ ಸುಮ್ಮನೆ ಊಹಾಪೋಹಗಳು ನೀವೇ ಹೇಳಿದ್ರಿ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ಅಂದ್ರೆ ಈಗ ಮೋದಿ ಅವರು ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಜನರ ಭಾವನೆಗಳ ಜೊತೆ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ನು ಈ ರೀತಿಯ ಜಾತಿನ ಧರ್ಮನ ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇರೋಂಥ ಆರೋಪಗಳು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಆರೋಪಗಳು ಮಾಡ್ತಾರೆ ಆರೋಪಗಳು ಸಾಬೀತಾಗಬೇಕಲ್ಲ ಆರೋಪ ಸ್ಟೇಷನ್ಗೆ ಒಬ್ಬ ಒಂದು ಯಾವುದೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಒಂದು ಎಫ್ ಐ ಆರ್ ಹಾಕ್ತಾರೆ ಅವನ್ನ ನಾವು ಕೈದಿ ಅಂತ ನಿರ್ವಹಣೆ ಮಾಡೋಣ ಆರೋಪಿ ಅಂತ ಹೇಳ್ತೀವಿ ಅಷ್ಟೇನು ಯಾಕೆಂದರೆ ಅವನು ಸಾಬೀತುಪಡಿಸ್ಬೇಕು ಅವನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಬೇಕು ಕಟ್ಕಡೆ ನಿಲ್ಲಿಸಬೇಕು ಅವ್ನು ಮಾಡಿರ್ತಕ್ಕಂಥ ಅಪರಾಧಗಳನ್ನೆಲ್ಲ ಸಾಬೇನು ಸಾಕ್ಷಿಗಳ ಸಮೇತ ದೃಢ ದೃಢೀಕರಿಸಿ ಆಮೇಲೆ ಅವನನ್ನು ಆರೋಪಿ ಅಂತ ಹಾಕೋದು ಹಂಗೆ ಆರೋಪ ಮಾಡ್ತಾರಷ್ಟೇ ಆರೋಪ ಮಾಡೋಕ್ಕೆ ಈ ದೇಶದಲ್ಲಿ ಬೇಜನ ಆರೋಪ ಮಾಡ್ತಾರೆ ಬಟ್ ಎಷ್ಟು ಮಟ್ಟಿಗೆ ಆರೋಪದಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಶ್ರೇಷ್ಠವಾಗಿದ್ದಾರೆ ಎಷ್ಟು ಮಟ್ಟಿಗೆ ಕೆಲಸ ಕಾರ್ಯ ಮಾಡಿದ್ದಾರೆ ಎಷ್ಟು ಮಡಿಗೆ ಅವ್ರಿಗೆ ಒಂದು ಒಂದೊಂದು ಕೆಲಸ ಕಾರ್ಯ ಮಾಡಿದ್ದಾರೆ ಇವತ್ತು ನೀವು ನೋಡ್ಬೋದು ಇವತ್ತು ದೇಶ ಎಲ್ಲ ಎಲ್ಲ ವಿದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನರೇಂದ್ರ ಮೋದಿಯವ್ರನ್ನ ಹೊಗಳೋದಕ್ಕೆ ಕಾರಣ ಏನು ಮೊನ್ನೆ ಮೊನ್ನೆ ರೀಸೆಂಟಾಗಿ ಪಕ್ಕದ ರಾಷ್ಟ್ರ ನೆರೆ ರಾಷ್ಟ್ರದಲ್ಲಿ ಅತ್ಯುತ್ ಅತ್ಯುತ್ತಮ ಒಂದು ಶ್ರೇಷ್ಠ ರಾಷ್ಟ್ರದ ಪ್ರಶಸ್ತಿನ ಕೊಟ್ಟರು ತಮ್ಗೆ ಗೊತ್ತಿರ್ಬೋದು ಎಲ್ಲ ನೋಡಿದ್ರು ಮಾಧ್ಯಮದಲ್ಲಿ ಈ ಒಂದು ಆ ಒಂದು ಪ್ರಶಸ್ತಿನ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ರಾಷ್ಟ್ರದ ಪ್ರಜೆಗಳು ಕೊಟ್ಟಿರಲಿಲ್ಲ ಅಂತಲೂ ಅತ್ಯುನ್ನತವಾದ ಒಂದು ಪ್ರಶಸ್ತಿನ ಆ ರಾಷ್ಟ್ರ ಆ ರಾಷ್ಟ್ರ ಕೊಡ್ತು ಇವತ್ತು ನೀವು ನೋಡಿರ್ಬೋದು ನಮಗೂ ಸಹ ಗೊತ್ತಿಲ್ಲ ಕೆಲವೊಂದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಎಂತೆಂಥ ಒಪ್ಪಂದಗಳನ್ನು ಮಾಡಿಕೊಂಡು ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಬಗ್ಗೆ ಬಹಳ ಆಲೋಚನೆ ಮಾಡಿಕೊಂಡು ಇವತ್ತು ದಿಟ್ಟ ಹೆಜ್ಜೆನೇ ಇಟ್ಕೊಂಡು ಹೋಗ್ತಿದ್ದಾರೆ ಇಂಥವ್ರಿಗೆ ಸಹಕಾರ ಕೊಡು ಇನ್ನು ಯಾರಿಗೂ ಸಹ ಸಹಕಾರ ಕೊಡಬೇಕು ಈಗ ನೀವ್ರಿಗೂ ನಾವು ಎಲ್ಲರಿಗೂ ನಾವು ಈ ಹಿಂದೆ ನಮ್ಮ ಅಜ್ಜಿ ತಾತ ಇರ್ಬೋದು ಮುತ್ತಾತರು ಇರ್ಬೋದು ಕಾಂಗ್ರೆಸ್ ಕಾಲದಲ್ಲಿ ಓಟ್ ಹಾಕಿದ್ರ ಇಲ್ಲ ಅಂತ ಹೇಳ್ತಿಲ್ಲ ಅವ್ರು ಹಾಕಿರಬಹುದು ಹಾಕಿದ್ದಾರೆ ಆದರೆ ಅವರು ಎಷ್ಟು ಮಟ್ಟಿಗೆ ದೇಶನ ಸುಧಾರಣೆ ಮಾಡಿದರು ಅವ್ರಿಗೂ ಅವಕಾಶ ಕೊಟ್ಟಿದ್ವಿ ಕಾಲ ಬದಲಾವಣೆ ಆಗ್ತಿದೆ ಅಪ್ಪ ಹಾಕಿದ ಹಾಲು ಮರಕ್ಕೆ ನೇಣಕ್ಕ ಕೊಡೋದು ಅನ್ನೋ ಗಾದೆ ಇದೆ ಹಂಗಾಗಿ ನಾವು ಇವತ್ತಷ್ಟೇ ನರೇಂದ್ರ ಮೋದಿಯವರ ಕಾರ್ಯವೈಖರಿಗಳನ್ನ ಮೆಚ್ಚಿ ಅವ್ರ ಜೊತೆ ನಾವು ನಿಂತ್ಕೊಂಡಿದ್ದೀವಿ ಮುಂದೆ ಇವರು ಮೀರಿಸೋತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಮುಂದೆ ಸಾಕಾರ ಕೊಡ್ತೀವಿ ಇಲ್ಲ ಅನ್ನಲ್ಲ ನಮಗೆ ದೇಶದ ಅಭಿವೃದ್ಧಿ ಮುಖ್ಯ ನಮ್ಮ ದೇಶದ ಪ್ರಜೆಗಳ ರಕ್ಷಣೆ ಮುಖ್ಯ ಅಂದರೆ ಈಗ ತುಮಕೂರಿನಲ್ಲಿ ಸೋಮಣ್ಣ ಅವ್ರು ಗೆಲ್ತಾರೆ ಅಂತೀರಾ ಖಂಡಿತ ಸರ್ ನರೇಂದ್ರ ಮೋದಿಯವ್ರು ಗೆಲ್ತಾರೆ ಅಂತ ಹೇಳ್ತೀನಿ ನಾನು ಯಾಕೆಂದರೆ ಸೋಮಣ್ಣವರು ಕ್ಯಾಂಡಿಡೇಟ್ ಇಲ್ಲೇ ಈ ದೇಶದಲ್ಲಿ ಯಾವುದೇ ಒಬ್ಬ ಎನ್ ಡಿ ಎ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಎಲ್ಲೇ ನಿಂತಿರಲಿ ನಾವು ಕ್ಯಾಂಡಿಡೇಟ್ನ ನೋಡ್ತಿಲ್ಲ ನಾವು ಪಕ್ಷದ ಅಭ್ಯರ್ಥಿಗಳನ್ನ ನೋಡ್ತಿಲ್ಲ ನಾವು ನೋಡ್ತಿರೋದು ದೇಶದ ಅಭಿವೃದ್ಧಿ ಪರವಾಗಿ ನರೇಂದ್ರ ಮೋದಿಯವರು ನೋಡಿ ನಾವು ಓಟ್ ಹಾಕ್ತೀವಿ ಅಂದರೆ ಈಗ ಸೋಮಣ್ಣವರು ವಿರೋಧಗಳ ನಡುವೆನೂ ಟಿಕೆಟ್ ತಗೊಂಡು ಚುನಾವಣೆಗೆ ನಿಂತಿರೋ ಆ ಅಖಾಡದಲ್ಲಿ ಇಳಿದಿದ್ದಾರೆ ಆದರೆ ಈ ಕೆಲವು ನಾಯಕರು ಅವ್ರನ್ನ ವಿರೋಧಿಸ್ತಿದ್ದಾರಲ್ಲ ಅದಕ್ಕೆ ಏನಾದರೂ ಚುನಾವಣೆಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಅವರಿಗೆ ಬರುವಂಥ ಮತಗಳೇನಾದರೂ ಡಿವೈಡ್ ಆಗ್ತಾವ ಅಂತ ಖಂಡಿತ ಇಲ್ಲ ಸರ್ ಅದು ಅನ್ಕೋಬೋದಷ್ಟೇ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಭಾಳ ಶಿಸ್ತಿನ ಸಿಪಾಯಿಗಳು ಈ ದೇಶದಲ್ಲಿ ಮೊದಲನೇದು ಸೈನಿಕರಾದರೆ ಎರಡನೇದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಷ್ಟೇ ನಿಷ್ಠಾವಂತರಾಗಿದ್ದಾರೆ ಅಷ್ಟೇ ಗಟ್ಟಿಶಾಲಿಯಾಗಿದ್ದಾರೆ ಆ ಒಂದು ಸಂಘಕ್ಕೆ ಈ ಒಂದು ಸಂಘ ಇರ್ಬೋದು ಈ ಒಂದು ಇರ್ಬೋದು ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಸೋಮಣ್ಣವ್ರಿಗೆ ಎಕ್ಸಾಂಪಲ್ ಕೊಡ್ಕೊಂಡ್ರಿ ಸೋಮಣ್ಣವ್ರನ್ನ ವಿರೋಧ ಮಾಡ್ತಿದ್ದಾರೆ ಒಪ್ಕೋತೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ಒಂದು ಹಬ್ಬ ಒಬ್ಬ ಅಭ್ಯರ್ಥಿನ ಒಂದೊಂದು ಲೋಕಸಭಾ ಕ್ಷೇತ್ರ ನಿಲ್ಲಿಸ್ಬೇಕಾರೆ ಇಡೀ ಇಂಡಿಯಾದಲ್ಲಿ ಪ್ರತಿ ಬಾರಿ ಸಮೀಕ್ಷೆ ಮಾಡಿ ಮೂರು ನಾಲ್ಕು ಬಾರಿ ಸಮೀಕ್ಷೆ ಮಾಡಿ ಆತನ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡಿ ಸಮೀಕ್ಷೆಗಳ ಒಂದು ಪೂರ್ವ ತಗೊಂಡೇ ಅಂಥ ಕ್ಯಾಂಡಿಡೇಟ್ಗಳನ್ನ ಕೊಟ್ಟಿರೋದು ಲೋಕಲಲ್ಲಿ ಕೆಲವರಿಗೆ ಅಸಮಾಧಾನ ಇದೇ ಇರುತ್ತೆ ಒಂದು ಪಕ್ಷ ಆದಮೇಲೆ ಅಥಾ ಜನ ದುಡ್ದಿರ್ತಾರೆ ನನಗೂ ಕೊಡಬೇಕಿತ್ತು ನನಗೂ ಕೊಡಬೇಕಿತ್ತು ನನಗೂ ಕೊಡಬೇಕು ಅಂತ ಕೇಳ್ಕೊಂತಾರೆ ಅದೇ ಎಲ್ಲರಿಗೂ ಅವಕಾಶ ಕೊಡೋಕ್ಕಾಗಲ್ಲ ಯಾರಾದ್ರೂ ಮನೆಗೆ ಒಬ್ಬ ಲೀಡ್ ಇರಬೇಕಂಗೆ ಈ ಲೋಕಸಭಾ ಯಾರೋ ಒಬ್ಬರು ಲೀಡರ್ನ ಆಯ್ಕೆ ಮಾಡಿ ದೊಡ್ಡವರು ದೊಡ್ಡವರು ಆದಂಥವರು ನರೇಂದ್ರ ಮೋದಿ ಇರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಆಮೇಲೆ ಅಮಿತ್ ಶಾ ಅವರು ಇರ್ಬೋದು ಇವೆಲ್ಲರ ಒಂದು ಸಮೀಕ್ಷೆ ಮಾಡಿ ಒಂದೊಂದು ಕ್ಷೇತ್ರದಲ್ಲಿ ನಿಂತ ಕ್ಯಾಂಡಿಡೇಟ್ನ ನಿಲ್ಲಿಸ್ಕೊಳ್ಳೋಣ ಅವ್ರಿಗೊಂದು ಅವಕಾಶ ಕೊಡೋ ಅಂತ ತಂದಿದ್ದಾರೆ ಈ ಲೋಕದಲ್ಲಿ ಸಾಮಾನ್ಯ ಸರ್ವೇ ಸಾಮಾನ್ಯ ಸ್ಟಾರ್ಟಿಂಗಲ್ಲಿ ವಿರೋಧ ವ್ಯಕ್ತಪಡಿಸೋದು ಆದರೆ ಇದಂತೂ ಸತ್ಯ ಎಲ್ಲರೂ ಸಹ ಒಗ್ಗಟ್ಟಿಂದ ಎಲ್ಲರೂ ಒಗ್ಗಟ್ಟಿಂದ ನೂರಕ್ಕೆ ನೂರರಷ್ಟು ಸಹಕಾರ ಕೊಟ್ಟು ಅತ್ಯಂತ ಹೆಚ್ಚಿನ ಮತಗಳನ್ನ ಕೊಟ್ಟು ಗೆಲ್ಲಿಸೋದಂತೂ ಖಂಡಿತವಾಗಲೂ ಗೆಲ್ಲಿಸ್ತಾರೆ ಈ ಬಾರಿ ಈ ಬಾರಿ ಎನ್ ಡಿ ಎ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ಅನ್ನೋದು ಒಂದು ಇಪ್ಪತ್ತೈದು ಅಂತೂ ಖಂಡಿತ ತೊಂಡೆ ತೊಗೊಂಡ್ತಾರೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಸರ್ ನಾವು ಮುದ್ದನ್ಬೇಗೌಡರಿಗೆ ಸರ್ ಏನಕ್ಕೆ ಅವರು ತುಂಬ ಒಳ್ಳೆಯ ವ್ಯಕ್ತಿ ಜನಗೆ ಕ ಜನಕ್ಕೆ ಎಲ್ಲ ಕಷ್ಟ ಸುಖದಲ್ಲೂ ಎಲ್ಲರೂ ಬಂದು ಯಾವಾಗ ಬೇಕಾದರೂ ಒಬ್ಬ ಸಣ್ಣ ಯಾವುದೇ ಒಂದು ಸಾಮಾನ್ಯ ಕಾರ್ಯಕರ್ತನೂ ಕೂಡ ಅವ್ರನ್ನ ಭೇಟಿ ಮಾಡ್ಬೋದು ಅಂಥ ಸಹಜ ವ್ಯಕ್ತಿ ಮತ್ತು ಅವರು ತುಂಬ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಲಾಸ್ಟ್ ಟೈಮ್ ಗೆದ್ದಾಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಲ್ಲ ತಾಲೂಕಿನಲ್ಲೂ ಅವ್ರಿಗೆ ಒಳ್ಳೆಯ ಬೆಂಬಲ ಇದೆ ಜನ ಅವ್ರ ಬಗ್ಗೆ ಎಲ್ಲ ಒಳ್ಳೆಯ ಅಭಿಪ್ರಾಯ ಇದೆ ಮತ್ತು ಇವರೇನು ಬರೀ ಈ ಬಿ ಜೆ ಪಿಯಿಂದ ಕಾಂಟೆಸ್ಟ್ ಮಾಡ್ತಾರಲ್ಲ ಇವರೆಲ್ಲ ಮೋದಿ ನೋಡಿ ಓಟ್ ಹಾಕಿ ಮೋದಿ ನೋಡಿ ಓಟ್ ಹಾಕಿ ಅನ್ನೋದೇನಿದೆ ಇವರು ಕಾ ಕ್ಯಾಂಡಿಡೇಟ್ ಆಗಿ ಅವ್ರನ್ನ ನೋಡಿ ಏನು ಓಟ್ ಹಾಕೋದು ಜನಸಾಮಾನ್ಯರಿಗೆ ಸಿಗಬೇಕು ಬರೀ ಇವರು ಯಾವಾಗಲೂ ಬರೀ ಮೋದಿ ನೋಡ್ ಓಟಾಕಿ ಅಂತಂದರೆ ಮೋದಿ ನೋಡಿ ಓಟ್ ಹಾಕ್ಬಿಟ್ಟು ಇವರು ಮನೇಲಿರೋದು ಐದು ವರ್ಷ ಗೆದ್ದು ಮನೇಲಿರೋದು ಯಾವ ಕೆಲಸನೂ ಮಾಡಲ್ಲ ಹಂಗೆ ಹಂಗಾಗಿ ಈ ಸಲ ನಾವೆಲ್ಲರೂ ಮುದ್ದನ್ಮೇಗೌಡರಿಗೆ ಸಪೋರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್ ರಾಮಂದಿರ ಸರ್ ರಾಮ ಮಾಡಿದರೆ ಸರಿ ಸರ್ ರಾಮಮಂದಿರ ಕಟ್ಟೋದು ಮುಖ್ಯ ಅಲ್ಲ ಸರ್ ಯಾವುದು ಡ್ಯಾಮ್ ಕಟ್ಟಿದ್ದಾರೆ ಅದನ್ನ ಹೇಳಿ ಸರ್ ರಾಮ ಮಂದಿರನ ದೇವಸ್ಥಾನನ ಯಾರು ಬೇಕಾದ್ರು ಯಾವಾಗ ಬೇಕಾದ್ರೂ ಕಟ್ಬೋದು ಜನಕ್ಕೆ ಅನುಕೂಲ ಆಗೋಂಥದ್ದು ಯಾವುದಾದ್ರು ಒಂದು ಡ್ಯಾಮ್ ಕಟ್ಟಿದಾರ ಯಾವುದಾದ್ರು ಒಂದು ರೈಲ್ವೆ ಹಳಿ ಮಾಡಿದಾರಾ ಯಾವುದೋ ರೈಲು ಬಿಟ್ಟಿದ್ದಾರೆ ಒಂದೆರಡು ಒಪ್ಕೊಂತೀವಿ ಮಾಡಿದ್ದಾರೆ ಮೋದಿಯವರು ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಜನಕ್ಕೆ ತೀರಾ ಉಪಯೋಗ ಅಂಥದ್ದು ನದಿ ಜೋಡಣೆ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದಾರಾ ಮಾಡಿಲ್ಲ ಮದಿ ನದಿ ಒಂದು ಜೋಡಿನ ಒಂದು ನದಿನೂ ಜೋಡಣೆ ಮಾಡೋಕ್ಕಾಗಲಿಲ್ಲ ಅವರು ಗೆದ್ದು ಮತ್ತು ಜನಕ್ಕೆ ಹದಿನೈದು ಲಕ್ಷ ದುಡ್ಡು ಹಾಕ್ಬಿಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟರು ಅದನ್ನು ಮಾಡೋಕ್ಕಾಗಲಿಲ್ಲ ಇನ್ನು ಏನು ಅಂತ ಯಾವುದೂ ಕೆಲಸ ನಮಗೆ ಇಷ್ಟ ಆಗೋಂಥ ಕೆಲಸ ಅದು ಮಾಡಲಿಲ್ಲ ಹಾಗಾಗಿ ನಾವು ಮುದನ್ಮೇಗೌಡರು ಪರವಾಗಿ ಓಟ್ ಹಾಕ್ತೀವಿ ಸರಿ ಸರಿ ಅಂದರೆ ಮುದ್ದನ್ಮೇಗರು ಮುದ್ದನ್ಮೇಗೌಡರು ಸರ್ ಸ ಅವರೇನು ಲೋಕಸಭೆಯಲ್ಲಿ ಹೋಗಿ ನಮ್ಮ ತಾಲ್ ಜಿಲ್ಲೆ ಬಗ್ಗೆ ತುಂಬ ಹೋರಾಟ ಮಾಡಿದ್ದಾರೆ ಹಿಂದೆ ಎಲ್ಲ ನಾವು ಮಾಧ್ಯಮದಲ್ಲಿ ಎಲ್ಲ ಕಡೆನೂ ನೋಡಿದ್ದೀವಿ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ಫಾರಿನ್ನಿಗೆ ಕರೆದು ಅವ್ರ ಕಡೆ ಒಂದು ಚರ್ಚೆ ಇದನ್ನು ಮಾಡಿದ್ದಾರೆ ಅಲ್ಲಿಗೆ ಹೋಗಿರೋಂಥ ನಮ್ಮ ಇಂಡಿಯಾನಲ್ಲಿ ಇವರೇ ಮೊದಲನೆಯವರು ಫಾರಿನಲ್ಲಿ ಹೋಗಿ ಎಲ್ಲ ವಿಚಾರವಾಗಿ ಚರ್ಚೆ ಮಾಡಿ ಎಲ್ಲ ವಿಚಾರ ತಿಳ್ಕೊಂಬಂದು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಂಗೆ ಅಭಿವೃದ್ಧಿ ಮಾಡಬೇಕು ಜನಕ್ಕೆ ಯಾವ ರೀತಿ ಒಳ್ಳೆಯದು ಅನುಕೂಲ ಆಗಂಗೆ ಮಾಡಬೇಕು ಅನ್ನೋ ವಿಚಾರನ ತಿಳಿದಿದ್ದಾರೆ ತುಂಬ ಹಿರಿಯ ರಾಜಕಾರಣಿಗಳು ಸಾಮಾನ್ಯವಾದಂಥ ಕಾರ್ಯಕರ್ತನಿಗೂ ಕೈ ಸಿಗ್ತಾರೆ ಯಾರೇ ಅರ್ಧ ಹೊತ್ತಿನಲ್ಲಿ ಫೋನ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ಇನ್ನು ಬೇರೆ ಯಾವುದೇ ಸಂಸದ್ರನ್ನ ನಾವು ಹೋಗಿ ಭೇಟಿ ಮಾಡೋಕ್ಕೂ ಆಗಲ್ಲ ಅವರು ಏನು ಎತ್ತಂತ ಅವ್ರು ನಿಂತ್ಕೊಂಡು ಅವ್ರನ್ನ ನಮ್ಮನ್ನು ಮಾತಾಡ್ಸೋವಷ್ಟು ಅವ್ರಿಗೆ ಸೌಜನ್ಯ ಇರೋಲ್ಲ ಇವರು ಎಲ್ಲರಿಗೂ ಜನಸಾಮಾನ್ಯರಿಗೆ ಎಲ್ಲರಿಗೂ ಕೈಗೆ ಸಿಗ್ತಾರೆ ಏನೇ ಕೆಲಸ ಇದ್ರೂ ಬಂದು ಮಾಡಿಕೊಡ್ತಾರೆ ಯಾರನ್ನ ಹೋಗಿ ಭೇಟಿ ಮಾಡಿ ಮಾಡಿಸ್ಕೊಂಡ್ಬರ್ಬೋದು ಅಂದರೆ ಕೊಡುಗೆ ಏನೂ ಇಲ್ಲ ಅಂತ ಹೇಳ್ತೀವಿ ಸೋಮಣ್ಣವ್ರ ಕೊಡುಗೆ ಏನೂ ಇಲ್ಲ ಸರ್ ನಮ್ಮ ಜಿಲ್ಲೆಗೆ ಅವ್ರು ಈಗ ಬಂದಿದ್ದಾರೆ ಈಗ ಬಂದು ನಾವು ಮದಿ ನೋಡ್ಕೊಂಡು ಓಟಾಕಿ ಮದಿ ನೋಡ್ಕೊಂಡು ಓಟಾಕಿ ಅಂತ ಅಂದ್ಬಿಟ್ರೆ ಎಲ್ಲ ಅವ್ರನ್ನ ನೋಡ್ಕೊಂಡು ಓಟ್ ಹಾಕೋದಾದರೆ ಬರೀ ಯಾಕೆ ನಿಂತ್ಕೋಬೇಕು ಹಾಗಾದ ಅವ್ರನ್ನೇ ಫೋಟೋ ಇಟ್ಕೊಂಡು ಮಾಡ್ಕೊಂಬಿಡ್ಲಿ ಬಿಡಿ ಇವರೆಲ್ಲ ಮದಿ ನೋಡ್ಕೊಂಡು ಓಟಾಕಿ ಅಂತ ಬಂದಿರೋದು ನಾನು ಕಾರ್ಯ ಮಾಡ್ತೀನಿ ನಾನು ಕೆಲಸ ಮಾಡ್ತೀನಿ ನಿಮ್ಮ ಜಿಲ್ಲೆಗೆ ನಾನು ಕೆಲಸ ಮಾಡ್ತೀನಿ ಅಂತ ಯಾರು ಹೇಳ್ಕೊಂಡು ಯಾರು ಈಗ ಇಲ್ಲಿ ಜಿಲ್ಲೆಯಲ್ಲಿ ಗೆದ್ದೋರಲ್ಲಿ ಹಿಂದೆ ಬೇರೆ ಯಾರಾದರೂ ಆಗಲಿ ಯಾರೂ ಏನೂ ಅಂಥ ಕೆಲಸ ಕಾರ್ಯ ಮಾಡಿಲ್ಲ ಮುದನ್ಮೇಗೌಡರು ಗೆದ್ದು ಲಾಸ್ಟ್ ಟೈಮ್ ಗೆದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಲಾಸ್ಟ್ ಟೈಮು ಟಿಕೆಟ್ ಮಿಸ್ ಆಯಿತು ಮಿಸ್ ಆಗಲಿಲ್ಲ ಅಂದಿದ್ರೆ ರಾಜ್ಯದಲ್ಲಿ ಎರಡನೇ ಕಾಂಗ್ರೆಸ್ ಸೀಟು ಅಂದರೆ ಮುದನ್ಮೇಗೌಡ್ರೆ ಗೆಲ್ತಿದ್ದಿದ್ದು ಅಲ್ಲೂ ಕೂಡ ಅವ್ರಿಗೆ ಸೀಟ್ ಕೊಡೋದಲ್ಲಿ ಅನ್ಯಾಯ ಮಾಡಿದರು ಹಂಗಾಗಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅವತ್ತು ಕೂಡ ಇಲ್ಲಿ ಸೋಲ್ತು ಇವತ್ತು ಮುದನ್ಮೇಗೌಡರಿಗೆ ಟಿಕೆಟ್ ಕೊಟ್ಟಿದ್ದಾರೆ ನಾವೆಲ್ಲರೂ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಲಿಸ್ತೀವಿ